ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಹೇ ಸೀತಾರಾಮ್ನ ವಿಶೇಷ ಸಂಚಿಕೆಗೆ ಸ್ವಾಗತ. ನಾನು ಅಶೋಕ್ ಜೋತ್ ಅವರು. ಈಗಿನ ಪ್ರಮುಖ ಸುದ್ದಿಗಳು ಏನು ಎಂದು ನೋಡ್ಕೊಂಡು ಬರೋಣ, ಬನ್ನಿ. ಮೊದಲನೇದಾಗಿ ಅಥಣಿಯಲ್ಲಿ ಮಕ್ಕಳು ಗಳ್ರು ಬಂದವರೇ ಅಂತ ಹೇಳಿ ನಿನ್ನೆ ಒಂದು ಸುದ್ದಿ ಮಾಡಲಾಗಿತ್ತು. ಸೊ ಆ ಸುದ್ದಿಯಲ್ಲಿ ಇವಾಗ ಇನ್ನೊಂದು ಟ್ವಿಸ್ಟ್ ಕಂಡೈತೆ. ಅದೇನಪ್ಪ ಅಂತಂತಂದರೆ, ಮಕ್ಕಳನ್ನು ಕಳ್ಳತನ ಮಾಡಿ 7 ಕೋಟಿ ರೂಪಾಯಿ ಬೇಡಿಕೆಯನ್ನು ಇಟ್ಟಿದ್ದಾರೆ ಎಂದು ಎಸ್ ಪಿ ಸಾಹೇಬರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಅವ್ರು ಏನು ಹೇಳ್ತಿದ್ದಾರೆ ನೋಡ್ಕೊಂಡು ಬರೋಣ, ಬನ್ನಿ. ರಸ್ತೆಯಲ್ಲಿ ಬಾರ್ಡ್ರಿಂದ ಒಂದು ಸುಮಾರು 4-5 ಕಿಲೋಮೀಟ್ರ್ ಒಳಗಡೆ ಇವರು ಬಾರ್ಡ್ರನ್ನ ಕ್ರಾಸ್ ಮಾಡಲಿಕ್ಕೆ ತಯಾರಿ ಮಾಡಿಕೊಂಡು ಹೋಗ್ತಾರಂತ ಒಂದು ಸಂದರ್ಭದಲ್ಲಿ ಸಿಕ್ಕಿದ್ರು. ಸಿಂಧೋಳ್ಳಿ ಜತ್ ರಸ್ತೆ ಅಲ್ಲಿ ಸಿಕ್ಕಿದ್ರು. ಎಷ್ಟು ಡಿಮಾಂಡ್ ಮಾಡಿದ್ರು ಸರ್? ಈಗ ನಮ್ಮ ಪ್ರಾಥಮಿಕ ಹಂತದಲ್ಲಿ ನಮಗೆ ಕಂಡು ಬಂದಿರತಕ್ಕಂಥದ್ದು ಏನು, ನಾವು ಈಗಾಗಲೇ ವಶಪಡಿಸ್ಕೊಂಡಿದ್ದೀವಿ. ರವಿಕಿರಣ್, ಸಂಭಾ, ರವಾಲ್ನೇ ಸಾಬ್ ಮತ್ತು ಶಾರುಖ್, ಈ 3 ಜನರು ಕಂಡು ಬಂದಿರತಕ್ಕಂಥದ್ದು. ಇನ್ನೂ ಬೇರೆ ಯಾರಾದರೂ ಇದ್ದಾರಂತೆ ನಾವು ಈಗಾಗಲೇ ನಾನು ಹೇಳಿದಾಗೆ ಸುಮಾರು 7 ಕೋಟಿಯಷ್ಟು ಅದರಲ್ಲಿ ದುಡ್ಡು ಕಳ್ಕೊಂಡಿದ್ದಾರೆ. ಅದನ್ನು ಪೂರ್ತಿಯಾಗಿ ವಾಪಸ್ ಪಡಬೇಕು ಅನ್ನೋಂಥದ್ದು ಅವ್ರದ್ದು ಪ್ರಾಥಮಿಕ ಡಿಮ್ಯಾಂಡ್ ಇದ್ದದ್ದು. ಇನ್ನೂ ಹೆಚ್ಚಿನ ಅನಾಹುತ ಆಗೋದ್ರೆ ನಮ್ಮ ಪೊಲೀಸರು ಅವ್ರನ್ನ ವಶಕ್ಕೆ ಪಡಿಸ್ಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ಇದಲ್ಲದೆ ಅಥಣಿಯಲ್ಲಿ ಮಕ್ಕಳ ಗಳ್ರದ್ದು ಸುದ್ದಿ ಒಂದಾದರೆ ಅದರದ್ದು ಸ್ವಲ್ಪ ಮುಂದುವರಿಕೆ ಏನಪ್ಪ ಅಂತಂತಂದರೆ, ಮಕ್ಕಳ ಪ್ಯಾರೆಂಟ್ ಅಂದರೆ ಅಪ್ಪ ಏನೋ ಟ್ರೇಡಿಂಗ್ ಮಾಡ್ತಿದ್ರಂತೆ. ಸೊ ಟ್ರೇಡಿಂಗ್ ಮಾಡುವಾಗ ಯಾರೋ ಅಂದರೆ ಅವ್ರ ಕ್ಲೈಂಟ್ಸ್ಗಳು ಏನೋ ಒಂದು ಸ್ವಲ್ಪ ಲಾಸ್ ಆಗೈತೆ, ದುಡ್ಡೆಲ್ಲೋ ಒಡ್ಕೊಂಡು ಹೋಗ್ಬಿಟ್ಟವ್ರೆ ಹಂಗೆ ಹಿಂಗೆ ಅಂತ ಹೇಳಿಬಿಟ್ಟು ಅವ್ರ ಮನೆಗೆ ಹೋಗಿ ಮಕ್ಕಳನ್ನು ಕಳ್ತನ ಮಾಡಿ ತಮಗಾಗಿರುವಂತಹ ನಷ್ಟ ಭರ್ಪಾಯಿ ಮಾಡಿಕೊಡ್ಬೇಕಪ್ಪ ನೀನು ಅಂತ ಹೇಳಿ ಬೆದರಿಕೆ ನೀಡ್ತಿದ್ದಾರಂತೆ ಮಕ್ಕಳನ್ನು ಇಟ್ಕೊಂಡು. ಸೊ ಇದನ್ನು ವಿಸ್ತಾರವಾಗಿ ಹೇಳಿದಂತಹ ಎಸ್ ಪಿ ಸಾಹೇಬರು ಏನೇನು ಹೇಳಿದ್ದಾರೆ ನೋಡ್ಕೊಂಡು ಬರೋಣ, ಬನ್ನಿ. ಕಾರಣ ಏನಪ್ಪ ಅಂತಂದರೆ, ಈ ಅಪಹರಣಕ್ಕೆ ಒಳಗಾದ ಮಕ್ಕಳ ತಂದೆ ಒಂದು ಒನ್ ಮಾರ್ಟ್ ಟ್ರೇಡಿಂಗ್ ಸೆಂಟರ್ ಅಂತ ಆನ್ಲೈನ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಮಾಡ್ಕೊಂಡಿದ್ರು. ಅದರಲ್ಲಿ ಆರೋಪಿತರಾದ ರವಿಕಿರಣ್ ಮತ್ತು ಶಾರುಖ್ ಶೇಖರ್ ಅಂತರೂ ದೊಡ್ಡ, ಈಗ ಸಂಭಾ ರಾವ್ ಸಾಹೇಬ್ ಅಂತ ಏನು ಗಾಯಾಳು ಆಗಿದ್ದಾನೆ, ಅವನ ಭಾವನ ವಾಸ್ ಇವನು ರವಿಕಿರಣ್ ಅಂತ ಫಂಕ್ಷನ್. ಭಾವನ ವಾಸ್ ರವಿಕಿರಣ್. ಸೊ ಇವನು ರವಿಕಿರಣ್ ಕೂಡ ನಮ್ಮ ಪ್ರಾಥಮಿಕ ತನಿಖೆಯಲ್ಲಿ ಸುಮಾರು 7 ಕೋಟಿಯಷ್ಟು ದುಡ್ಡನ್ನು ಈ ಪ್ಲಾಟ್ಫಾರ್ಮಲ್ಲಿ ಹೂಡಿಕೆ ಮಾಡಿರ್ತಾನೆ. ಬಟ್ ಇದು ಆನ್ಲೈನ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಇದ್ದಿದ್ದರಿಂದ ಇದರಲ್ಲಿ ಸುಮಾರು ಲಾಸ್ ಆಗಿದೆ. ಮತ್ತು ಈಗಾಗಲೇ ಸಾಕಷ್ಟು ಪ್ರಕರಣಗಳು ಕೂಡ ಈ ಇತರರ ಮೇಲೆ ದಾಖಲಾಗಿದ್ದಾವೆ. ಈ ಅಪಹರಣಕ್ಕೆ ಒಳಗಾದ ತಂದೆಯ ಬಾಸ್ಗಳ ಮೇಲೆ ಚಿಟ್ಟಿಂಗ್ ಕೇಸ್ ರಿಜಿಸ್ಟರ್ ಆಗಿದೆ ಅದನ್ನೇ ಹೇಳಿ. ಮತ್ತು ಈಗ ಅಪಹರಣ ಮಾಡಿರ್ತಕ್ಕಂಥ ಅಕ್ಯೂಸ್ ನಂಬರ್ 1 ರವಿಕಿರಣ್ ಮೇಲೆ 5 ಚಿಟ್ಟಿಂಗ್ ಪ್ರಕರಣಗಳು ದಾಖಲಾಗಿದ್ದಾವೆ. 4 ನಮ್ಮ ಜಿಲ್ಲೆಯಲ್ಲೇ ಇದೆ, ಅಥಣಿ, ಚಿಕ್ಕೋಡಿ, ಕಾಗವಾಡ ಮತ್ತು ಸವದತ್ತಿಯಲ್ಲಿ, ಮತ್ತೊಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ಮಾಲಿನ್ಪುರದಲ್ಲಿ ದಾಖಲಾಗಿರ್ತಕ್ಕಂಥದ್ದು. ಮತ್ತು ಶುಕ್ರವಾರ ರಾತ್ರಿ ಸಿಎಂ ಸಾಹೇಬರು ಕಿತ್ತೂರು ಆವರಣದಲ್ಲಿ ಅಂದರೆ ಕಿತ್ತೂರು ಸಭಾಂಗಣದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಅದೇನಪ್ಪ ಅಂತಂತಂದರೆ, ವಿಷಬೀಜ ಬಿತ್ತವ್ರನ್ನ ನಂಬಕ್ಕೆ ಹೋಗಬೇಡಿ, ಅವ್ರಿಗೆ ಮರಳಾಗಬೇಡಿ, ಮರಳಾಗಿ ನೀವು ಲಾಸ್ ಮಾಡ್ಕೊಬೇಡಿ ಎಂದು. ಸೊ ಎಕ್ಸಾಕ್ಟಾಗಿ ಸಿದ್ದರಾಮಯ್ಯ ಸಾಹೇಬರು ಏನು ಹೇಳಿದ್ದಾರೆ ಕೇಳ್ಕೊಂಡು ಬರೋಣ, ಬನ್ನಿ. ನಾವೆಲ್ಲರೂ ಕೂಡ ಕಲಿಬೇಕಾಗಿರ್ತಕ್ಕಂಥದ್ದು ಈ ದೇಶವನ್ನು ಪ್ರೀತಿಸಬೇಕು, ದೇಶದ ಜನರನ್ನು ಪ್ರೀತಿಸಬೇಕು. ಯಾವುದೇ ಕಾರಣಕ್ಕೆ ಈ ದೇಶವನ್ನಾಗಲಿ ಈ ದೇಶದ ಜನರನ್ನಾಗಲಿ ದ್ವೇಷ ಮಾಡಬಾರದು. ಪ್ರತಿಯೊಬ್ಬರನ್ನು ಕೂಡ ಪ್ರೀತಿಸಬೇಕು. ಅವರು ಯಾವುದೇ ಜಾತಿ ಸೇರಿರಲಿ, ಯಾವುದೇ ಧರ್ಮಕ್ಕೆ ಸೇರಿರಲಿ, ಯಾವುದೇ ಭಾಷೆಗೆ ಸೇರಿರಲಿ, ಯಾವುದೇ ಸಂಸ್ಕೃತಿಗೆ ಸೇರಿರಲಿ, ಎಲ್ಲರನ್ನು ಕೂಡ ಪ್ರೀತಿಸಬೇಕು. ಇವತ್ತು 143
ಕೋಟಿ ಜನ ಭಾರತ ದೇಶದಲ್ಲಿ ಜನರಲ್ಲ, ಅವೆಲ್ಲರೂ ಕೂಡ ಭಾರತೀಯರು, ಅವೆಲ್ಲರೂ ಕೂಡ ಮನುಷ್ಯರು. ಮನುಷ್ಯ ಮನುಷ್ಯನನ್ನು ಪ್ರೀತಿಸಬೇಕೇ ಹೊರತು ಯಾವ ಕಾರಣಕ್ಕೂ ಕೂಡ ದ್ವೇಷಿಸಬಾರದು. ದ್ವೇಷ ಮಾಡಿ ಅಂತ ಸಮಾಜದಲ್ಲಿ ವಿಷಬೀಜವನ್ನು ಬಿತ್ತಕ್ಕಂಥ ಜನರು ಯಾರೇ ಇದ್ದರೂ ಕೂಡ ಅವರನ್ನು ನಾವೆಲ್ಲರೂ ಕೂಡ ವಿರೋಧ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇವೆ. ಉತ್ಸವಕ್ಕೆ ವಿಶೇಷ ಅನುದಾನ ನೀಡಲಾಗಿದೆ ಈ ಬಾರಿಯ ಕಿತ್ತೂರು ಉತ್ಸವಕ್ಕೆ ಎಂದು ಸಿಎಂ ಸಿದ್ದರಾಮಯ್ಯನವರು ಒಂದು ಏನಂತೀರ ನೀವು ಮಾತನ್ನು ಕಿತ್ತೂರು ಉತ್ಸವದಲ್ಲಿ ಹೇಳಿದ್ದಾರೆ. ಸೊ ಎಕ್ಸಾಕ್ಟಾಗಿ ಮಾಡೋ ಖರ್ಚಿಗಿಂತ ಒಂದು ಸ್ವಲ್ಪ ಜಾಸ್ತಿನೇ ಅಮೌಂಟನ್ನು ನಾವು ರಿಲೀಸ್ ಮಾಡಿದ್ದೀವಿ ಈ ಬಾರಿ ಕಿತ್ತೂರು ಉತ್ಸವಕ್ಕೆ ಅಂತ ಸಿಎಂ ಸಿದ್ದರಾಮಯ್ಯನವರು ತುಂಬ ಘಂಟಾಘೋಷದಿಂದ ಹೇಳಿದ್ದಾರೆ. ಸೊ ಎಕ್ಸಾಕ್ಟಾಗಿ ಎಷ್ಟು ಹಣವನ್ನು ಖರ್ಚು ಮಾಡಿದ್ದಾರೆ, ಏನು ಖರ್ಚು ಮಾಡಿದ್ದಾರೆ ಅವ್ರ ಬಾಯಿಂದ್ರೆ ಕೇಳ್ಕೊಂಡು ಬರೋಣ ಬನ್ನಿ. ಆ ಯುದ್ಧ ಆಗಿ 200 ವರ್ಷಗಳಾಗಿ ಅದರ ಪ್ರಯುಕ್ತ ಈ ವರ್ಷ ವಿಶೇಷವಾಗಿ ಕಿತ್ತೂರು ಉತ್ಸವವನ್ನು ಆಚರಣೆಯನ್ನು ನಮ್ಮ ಶಾಸಕರಾದಂಥ ಬಾಬಾ ಸಾಹೇಬ್ ಪಾಟೀಲ್ ಈ ವರ್ಷ 200 ವರ್ಷ ಆಗ್ತಾ ಇದೆ ಬ್ರಿಟಿಷ್ನವರ ಯುದ್ಧ ಜೈಸಿ ಯುದ್ಧದಲ್ಲಿ ಜೈಸಿ ಕಿತ್ತೂರು ರಾಣಿ ಚೆನ್ನಮ್ಮನವರು ಅದಕ್ಕೋಸ್ಕರ ವಿಶೇಷ ಅನುದಾನವನ್ನು ಕೊಡಬೇಕು ಅಂತ ಸರ್ಕಾರದ ಮೇಲೆ ಒತ್ತಡವನ್ನು ತಂದರು. ನಾನು ಕಿತ್ತೂರು ರಾಣಿ ಚೆನ್ನಮ್ಮನವ್ರ ಬಗ್ಗೆ ಅಪಾರವಾದಂಥ ಗೌರವ ಆಯ್ತಪ್ಪ, ನಾನು ಹೆಚ್ಚು ಅನುದಾನವನ್ನು ಕೊಡೋಣ ಈ ಸಾರಿ ಅದ್ಧೂರಿಯಾಗಿ ಬಹಳ ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ಕಿತ್ತೂರು ಉತ್ಸವವನ್ನು ಆಚರಣೆ ಮಾಡಿ ಅದರ ಜೊತೆಗೆ 200 ವರ್ಷಗಳ ವಿಜಯೋತ್ಸವವನ್ನು ಕೂಡ ಆಚರಣೆ ಮಾಡಿ ಅಂತೇಳಿ ನಮ್ಮ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ರವರಿಗೆ ಹೇಳಿದೆ. ಅದೇ ರೀತಿ ಮಾಡಿದ್ದಾರೆ.